ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ಯೂಟ್ಯೂಬಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಇರೋದು ಅಂದರೆ ಪ್ರಭಾಸ್ ಮೂವಿ ಸಲಾರ್. ಸೊ ಇವತ್ತು ಬೆಳಗ್ಗೆ 5 ಗಂಟೆ 5:30 ಹಂಗೆ ಟೀಸರ್ನ ರಿಲೀಸ್ ಮಾಡಿದ್ರು. ಸೊ ಟೀಸರ್ನ ಫಸ್ಟು ನೋಡೋದ, ನಾನು ಇನ್ನೂ ನೋಡಿಲ್ಲ, ಫಸ್ಟಿಗೆ ನೋಡೋದ. ಇಲ್ಲೇ ರೈಟ್ ಸೈಡ್ ಸ್ಕ್ರೀನ್ ಮೇಲೆ ಸ್ವಲ್ಪ ಚಿಕ್ಕದಾಗಿ ಹಾಕ್ತೀನಿ ಅಂದರೆ ಕಾಪಿ ರೈಟ್ಸು ಸ್ಟ್ರೈಕು ಪಕ್ಕಾ ಬೀಳ್ತದೆ. ಚಿಕ್ಕದಾಗಿ ಹಾಕ್ತೀನಿ, ಸ್ವಲ್ಪ ನೋಡಿ ನೋಡಿಲ್ಲ ಅಂದ್ರೆ ಇಲ್ಲೇ. ಸೊ ಫುಲ್ ಕಂಪ್ಲೀಟ್ ನೋಡಾದ ಮೇಲೆ ನಾನು ವಿಡಿಯೋ ಬಗ್ಗೆ ರಿವ್ಯೂ ಮಾಡ್ತೀನಿ. ಸೊ ಫೋನೆಲ್ಲ ಫ್ಲೈಟ್ ಮೋಡ್ಗೆ ಹಾಕೋಬಿಡೋದ, ಇಲ್ಲಾಂದರೆ ಮಧ್ಯ ಮಧ್ಯ ಅವಿ ಕೂಳೆ ಕೊಡ್ತಾರೆ. ಓಕೆ ಬನ್ನಿ ಬಾಯ್. ಓಕೆ KGF ಉಗ್ರಮ್ಮು ನೋಡಿ ಪ್ರಶಾಂತ್ ನೀಲು ಒಂದು ಟ್ರೆಂಡನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಓಪನಿಂಗ್ ಟೀಸರಲ್ಲಿ ಅವ್ರದ್ದೊಂದು ಶಾರ್ಟ್ ಅಂದರೆ ಏನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಆ ಥರ, ಈಗ ಉಗ್ರಮ್ ನೋಡಿದಾಗಲೂ ಹಂಗೆ ಇತ್ತು, KGF 1 2 ನೋಡಿದಾಗಲೂ ಹಂಗೆ ಇತ್ತು. ಆಮೇಲೆ ಸಸ್ಪೆನ್ಸ್ ಅಂತೂ ಕೂಳೆ ಏನಾರೋ ಒಂದು ಕೊಟ್ಟೇ ಕೊಟ್ಟಿರ್ತಾರೆ. ಸೊ ಇದರಲ್ಲೂ ಅವ್ನು ಹೇಳ್ತಾನೆ ಟೈಗರ್ ಚೀತಾ ಲಯನ್ ಎಲಿಫೆಂಟ್ ಬಟ್ ನಾಟ್ ಇನ್ ದ ಪಾರ್ಕ್. ಅಂದರೆ ಪಾರ್ಕ್ ಅಂದರೆ ಈಗ ಜಿರಾಸಿಕ್ ಪಾರ್ಕಲ್ಲಿ ಯಾವುದು ದೊಡ್ಡದು ಅನಿಮಲ್, ಸೊ ಡೈನೋಸಾರ್. ಈಗ ಅದು ಒಳ್ಳೆ ಸೀನ್ ತೋರಿಸಿದ್ರು ಪ್ರಭಾಸ್ ಎಂಟ್ರಿದು. ಇನ್ನೊಂದು 5 ರಿಂದ 10 ಸೆಕೆಂಡು ನನ್ನ ಪ್ರಕಾರ ಒಂದು 5 ರಿಂದ 10 ಸೆಕೆಂಡು ಆ ಫೇಸ್ನ ತೋರಿಸ್ಬಿಟ್ಟಿದ್ದಿದ್ರೆ ಫ್ಯಾನ್ಸ್ಗಳು ಇನ್ನೂ ಹೆವಿ ಖುಷಿಯಾಗ್ಬಿಡ್ತಿದ್ರು. ಇನ್ನೊಂದು ಏನಂದರೆ ಪ್ರಭಾಸ್ಗೆ ಈ ಮೂವಿ ತುಂಬ ಆಲ್ಮೋಸ್ಟ್ 2 ರಿಂದ 3 ವರ್ಷ ಮಾಡ್ತಾನೆ ಇದ್ದಾರೆ ಇವರು. 2 ವರ್ಷದಿಂದ ಮಾಡ್ತಿದ್ದಾರೆ. ಸೊ ಆಗಿಂದನೂ ಇವ್ರ ಮೂವಿಗೆ ಹೆವಿ ಹೈಪ್ ಇತ್ತು. ಸೊ ನಾನು ಲಾಸ್ಟ್ ಈಗ ಆದಿಪುರುಷ್ ನೋಡ್ಕೊಬಂದೆ ಲಾಸ್ಟ್ ನಾನು. ಸೊ ಈಗ ನೆಕ್ಸ್ಟ್ ಇರೋದೇ ಈಗ ಸೆಪ್ಟೆಂಬರ್ಗೆ ಈಗ ಸಲಾರ್. ಸೊ ಕನ್ನಡ ಮಲಯಾಳಂ ಎಲ್ಲ ಪ್ಯಾನ್ ಇಂಡಿಯಾ ಮೂವಿನ ಈಗ ನೆಕ್ಸ್ಟ್ ಈಗ ಪ್ರಶಾಂತ್ ನೀಲ್ ಮಾಡೋದಲ್ಲ ಪ್ಯಾನ್ ಇಂಡಿಯಾ ಮೂವಿನೇ. ಅದು ಎಂಥ ಪ್ರೊಡ್ಯೂಸ್ ಈಗ ಪ್ರೊಡಕ್ಷನ್ ಹೌಸ್ ಇರೋದು ಅಂಬಾಳೆ ಫಿಲಮ್ಸು, ಕೇಳಂಗೆ ಅಲ್ಲ. ಬಟ್ ಇನ್ನೊಂದು ಏನಂದರೆ ನನಗೆ ಈ ಟೀಸರ್ ನೋಡಿದಾಗ ಏನನ್ಸಿದ್ದು, ಈ KGF ಥರನೇ ಥೀಮ್ ಬಂದ್ಬಿಡುತ್ತಾ ಅಂತ. ಅಂದರೆ ನಾವು ಅದು ನೋಡಿ ನೋಡಿ ಇನ್ನೂ ಅದೇ ಗುಂಗಲ್ಲಿ ಇದ್ದೀವಿ. ಬಟ್ ನಿಜ ಹೇಳಬೇಕು ಅಂದರೆ ಅದೇ ಗುಂಗಲ್ಲಿ ಇದ್ದೀವಿ. ಯಾವುದೇ ಫಸ್ಟ್ ಸೀನ್ ಬಂದರೂ KGF ಇಲ್ಲ ಉಗ್ರಮ್ನೇ ಯೋಚನೆ ಮಾಡ್ತೀವಿ. ಬಟ್ ಉಗ್ರಮ್ಗಿಂತ KGF ತುಂಬ ಹೈಪಲ್ಲಿ ಹೋಗಿದೆ, ಯಾಕಂದರೆ ಅದು ಪ್ಯಾನ್ ಇಂಡಿಯಾ ಮೂವಿ ಆಗಿದ್ದರಿಂದ ಹೆವಿ ಹೈಪ್ಗೆ ಹೋಗಿತ್ತು. ಸೊ ನೋಡೋಣ ಈ ಮೂವಿ ಯಾವ ಥರ ಸ್ಟೋರಿನ ತಗೊಂಡು ಹೋಗಿರ್ತಾರೆ. ಸೊ ಸ್ಟೋರಿ ಟೀಸರ್ ಬರೆಯೋರು ಯಾಕೋ ತುಂಬ ಚಿಕ್ಕದಾಗಿತ್ತು, 1.5 ನಿಮಿಷ ತುಂಬ ಚಿಕ್ಕದಾಗೋಯಿತು. ಮೋಸ್ಟ್ಲಿ ಟ್ರೈಲರ್ ಸಪ್ರೇಟ್ ಮೋಸ್ಟ್ಲಿ ಇನ್ನೊಂದು ತಿಂಗಳಾದ್ಮೇಲೆ ಬಿಡ್ಬೋದೇನೋ ಗೊತ್ತಿಲ್ಲ. ಸೊ ಈ ಮೂವಿನ ಯಾವ ಥರ ಸ್ಟೋರಿ ಮಾಡಿರ್ತಾರೆ ಅನ್ನೋದನ್ನು ಮೂವಿ ನೋಡಿದ್ಮೇಲೆ ತಿಳ್ಕೊಳ್ಳೋದ. ಸ್ವಲ್ಪ ಟೀಸರ್ ನೋಡೇನೆ ಗುರು ಇದು KGF ಥರನೇ ಐತೆ, ಅದರಲ್ಲಿ ಏನು ಯೋಚನೆ ಬೇಡ. ಸೊ ಹೋಗಿ ಥಿಯೇಟ್ರಲ್ಲೇ ಮೂವಿ ನೋಡಿ ಆಮೇಲೆ ಈ ಮೂವಿ ಬಗ್ಗೆ ರಿವ್ಯೂ ಮಾಡೋಣ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಏನೂ ಕಟ್ಟಾಗಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಮೋಟಿವೇಶನ್ ಬರ್ತದೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.